ಇನ್ನೊಂದು ಕಡೆ ಕಲಬುರಗಿಯಲ್ಲಿ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೆ ಮಳೆ ಅಡ್ಡಿಪಡಿಸಿದೆ. ಅಲ್ಲಿ ಜವರ್ಗಿಯಲ್ಲಿ ಕಾಂಗ್ರೆಸ್ ಬೃಹತ್ ಸಮಾವೇಶ ಹಿನ್ನೆಲೆಯಲ್ಲಿ ಎಲ್ಲ ಪ್ಲಾನ್ ಆಗಿತ್ತು, ರೆಡಿ ಆಗಿತ್ತು. ರಾಹುಲ್ ಗಾಂಧಿ ಇನ್ನೇನು ಬರಬೇಕು, ಬರಲಿಕ್ಕಿಂತ ಮುಂಚಿತವಾಗಿ ಜೋರಾಗಿ ಮಳೆ ಬಂದಿತ್ತು. ಮೊನ್ನೆ ಸಿಎಂ ಅವರು ಕಾರ್ಯಕ್ರಮದಲ್ಲೂ ಕೂಡ ಹೀಗೆ ಆಗಿತ್ತು. ದೇವನಹಳ್ಳಿ ಬಳಿಯಲ್ಲಿ ಎಲ್ಲ ರೆಡಿ ಆಗಿದ್ದರು, ಇನ್ನೇನು ಕಾರ್ಯಕ್ರಮ ಶುರುವಾಗಬೇಕು ಅನ್ನೋ ವೇಳೆಗೆ ಜೋರಾಗಿ ಮಳೆ ಬಂದಿತ್ತು. ಅದೇ ರೀತಿ ಈಗ ಇಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮಕ್ಕೂ ಕೂಡ ಸ್ವಲ್ಪ ಇನ್ನೇನು ಸ್ಟಾರ್ಟ್ ಆಗಬೇಕು ಅನ್ನುವ ವೇಳೆಗೆ ಮಳೆ ಕಾಣಿಸ್ಕೊಂಡಿದೆ. ಅಜಯ್ ಸಿಂಗ್ ಪರವಾಗಿ ರಾಹುಲ್ ಗಾಂಧಿ ಅವರ ಪ್ರಚಾರಕ್ಕೆ ಅಡ್ಡಿ ತಂದಿದ್ದಾನೆ ವರುಣ. ಮಳರಾಯನಿಂದ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಕುರ್ಚಿ ಮೊರೆ ಹೋಗ್ತಾರೆ ಜನ. ವರುಣನ ಕಾಟದಿಂದಾಗಿ ಇಡೀ ಸಮಾವೇಶ ಅಸ್ತವ್ಯಸ್ತವಾಗಿದೆ. ಹವಾಮಾನ ವೈಪರೀತ್ಯದಿಂದಾಗಿ ಏರ್ಪೋರ್ಟ್ನಲ್ಲಿಯೇ ಉಳ್ಕೊಳ್ತಾರೆ ರಾಹುಲ್ ಗಾಂಧಿ. ತಮ್ಮ ಆಸನಗಳಲ್ಲಿ ಕೂತ್ಕೊಳ್ಬೇಕು. ರಾಹುಲ್ ಗಾಂಧಿ ಅವರು ಕೆಲವೇ ಕೆಲವು ನಿಮಿಷದಲ್ಲಿ ವೇದಿಕೆಗೆ ಭಾರತ್ ಮಾತಾ ಕೀ ಕಾಂಗ್ರೆಸ್ ಪಕ್ಷಕ್ಕೆ ಕಾಲ್ ದೇಷ್ಟು ಸಿದ್ದರಾಮಯ್ಯನವರಿಗೆ ರಾಹುಲ್ ಗಾಂಧಿಗೆ ವೇದಿಕೆ ಮೇಲೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬ್ರೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಹಿಳೆಯರಿಗೆ ಗವರ್ಮೆಂಟ್ ಬಸ್ಸಲ್ಲಿ ಉಚಿತವಾಗಿ ಅವರು ಹೋಗ್ಬೋದು. ಬಿಜೆಪಿ ನಹೀ ಕರ್ ಸಕ್ತಿ ಹೈ. ಈ ಕೆಲಸವು ಕಾಂಗ್ರೆಸ್ ಬಿಟ್ಟರೆ ಬಿಜೆಪಿ ಆಗಲಿ ಜೆಡಿಎಸ್ ಆಗಲಿ ಮಾಡಕ್ಕೆ ಸಾಧ್ಯ ಇಲ್ಲ. ಪ್ರಧಾನಮಂತ್ರಿ ಕಹಾ ಕಿ ಕಾಮ ನಹೀ ಕಿಯಾ ಜಾ ಸಕ್ತಾ, ವೋ ಸಹಿ ಕಹ ರಹೇ ಹೈ, ಬಿಜೆಪಿ ಕೆ ಶಾಸನ ಮೇ ಯೇ ಕಾಮ ನಹೀ ಕಿಯಾ ಜಾ ಸಕ್ತಾ. ಏನವ್ರು ಹೇಳ್ತಾ ಇದಾರೆ ಅವ್ರ ಕೈಯಲ್ಲಿ ಮಾಡಕ್ಕೆ ಆಗಲ್ಲ ಅಂತ ಏನ್ ಹೇಳ್ತಾ ಇದಾರೆ, ಅವರಂತೂ ಖಂಡಿತ ಮಾಡಕ್ಕೆ ಸಾಧ್ಯ ಇಲ್ಲ. ಕ್ಯೂಕಿ ಬಿಜೆಪಿ ಕಿ ಸರ್ಕಾರ 40% ಚೋರಿ ಕರ್ತಿ, ಯಾಕಂದ್ರೆ ಬಿಜೆಪಿ ಸರ್ಕಾರ 40% ಸರ್ಕಾರ ಇದೆ. ಅವ್ರ ಜೊ ಸರ್ಕಾರ 40% ಚೋರಿ ಕರ್ತಿ ಹೈ, ವೋ ಐಸೆ ವಾಯ್ದೆ ಕರ್ ನಹೀ ಸಕ್ತಿ. ಯಾ ಸರ್ಕಾರ 40% ಕಳತನ ಮಾಡ್ತಿದೆ ಈ ತರ ಅವರು ಪ್ರಣಾಳಿಕೆಯಲ್ಲಿ ಮಹಿಳಕ್ಕೆ ಮತ್ತೆ ಮಾಡಕ್ಕೆ ಸಾಧ್ಯ ಇಲ್ಲ. ಹಮಾರಿ ಸರ್ಕಾರ ಗರೀಬೋ ಕಿ, ಛೋಟೆ ವ್ಯಾಪಾರಿಯೋ ಕಿ, ಕಿಸಾನೋ ಕಿ, ಮಜ್ದೂರೋ ಕಿ ಸರ್ಕಾರ ಹೋಗಿ. ನಮ್ಮ ಸರ್ಕಾರ ಬಡವರ, ದೀನ ದಲಿತರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದ ಸರ್ಕಾರ ಇದೆ. ಆಜ್ ಬಾರಿಷ್ ಮೇ ದೂರ್ ದೂರ್ ಸೇ ಆಯ್ ಆಪ್ ಭೀಗೆ, ಆಪ್ನೆ ಇತ್ನೆ ಪ್ಯಾರ್ ಸೇ ಮೇರಿ ಬಾತ್ ಸುನಿ, ಇಸ್ಕೆ ಲಿಯೆ ಬಹುತ್ ಬಹುತ್ ಧನ್ಯವಾದ. ಇಷ್ಟೊಂದು ಮಳೆಯಲ್ಲಿ ಗಾಳಿಯಲ್ಲಿ ತಾವು ಬಂದಿದ್ದೀರಾ ಅಂದ್ರೆ, ಇಷ್ಟೊಂದು ದೂರದಿಂದ ಬಂದಿದ್ದಾರೆ, ಹಳ್ಳಿಯಿಂದ ಬಂದಿದ್ದಾರೆ ಅಂದ್ರೆ ತಮ್ಮೆಲ್ಲರಿಗೆ ಧನ್ಯವಾದಗಳು. ಔರ್ ಕಮ್ ಸೇ ಕಮ್ 150 ಸೀಟೇ ಕಾಂಗ್ರೆಸ್ ಪಾರ್ಟಿಗೂ ಮಿಲ್ಲಿ ಚಾಹಿಯೇ. ಮತ್ತೆ ಈ ಬಾರಿ ಖಂಡಿತವಾಗಿ ಕರ್ನಾಟಕ ರಾಜ್ಯದಲ್ಲಿ ನಾವು 150 ಸೀಟ್ ಗೆದ್ದೇ ಗೆಲ್ತೇವೆ. ಕ್ಯೂಕಿ ಬಿಜೆಪಿ ಪೈಸೆ ಸೇ ಭ್ರಷ್ಟಾಚಾರ ಸೇ ಸರ್ಕಾರ ಚೋರಿ ಕರ್ನೆಗೆ ಕೋಶಿಶ್ ಕರಿ, ಯಾಕಂದ್ರೆ ದುಡ್ಡಿನಿಂದ ಆಮಿಷ ಹೂಡಿ ಅವ್ರು ಮಾಡ್ತಕ್ಕಂತ ಒಂದು ಪ್ರಯತ್ನ ಮಾಡ್ತಾರೆ, ಆದ್ರೆ ಅದರಲ್ಲಿ ಅವ್ರಿಗೆ ಯಶಸ್ಸು ಸಿಗಲ್ಲ ಅಂತ ಹೇಳಲು ಇಷ್ಟಪಡ್ತಾರೆ. ಎಂಎಲ್ಎ ಕಹಾ ಕಿ ಬಿಜೆಪಿ ಮೇ ಚೀಫ್ ಮಿನಿಸ್ಟರ್ ಕಾ ಪೋಸ್ಟ್ 2500 ಕರೋಡ್ ಮೇ ಬಿಕ್ತಾ ಹೈ. ಅವ್ರ ಎಂಎಲ್ಎ ಹೇಳಿದ್ದಾರೆ ಬಿಜೆಪಿ ಮುಖ್ಯಮಂತ್ರಿ ಆಗ್ಬೇಕಂದ್ರೆ ಸುಮಾರು 2500 ಕೋಟಿ ರೂಪಾಯಿ ಕೊಡಬೇಕು ಅಂತ. ಉನ್ಕೋ ಆಪ್ 40 ಸೀಟೆ ದೀಜಿಯೇ, ಕಾಂಗ್ರೆಸ್ ಪಾರ್ಟಿಗೂ 150 ದೀಜಿಯೇ. ತಾವು ಅವ್ರಿಗೆ 40 ಸೀಟ್ ಆಶೀರ್ವಾದ ಮಾಡ್ರಿ, ಕಾಂಗ್ರೆಸ್ ಪಕ್ಷಕ್ಕೆ 150 ಸೀಟ್ ಆಶೀರ್ವಾದ ಮಾಡ್ರಿ. ಔರ್ ಗರೀಬೋ ಕಿ, ಕಿಸಾನೋ ಕಿ, ಮಜ್ದೂರೋ ಕಿ, ಛೋಟೆ ವ್ಯಾಪಾರಿಯೋ ಕಿ ಸರ್ಕಾರ ಬನಾಯಿ. ಇದು ಬಡವರಿಗೂ, ಬೀದಿ ವ್ಯಾಪಾರಕ್ಕೂ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗ, ಜನಸಾಮಾನ್ಯರ ಈ ಒಂದು ಸರ್ಕಾರ ಆಗಲಿದೆ. ಬಹುತ್ ಬಹುತ್ ಧನ್ಯವಾದ, ನಮಸ್ಕಾರ, ಜೈ ಹಿಂದ್. ಇನ್ನೊಂದು ಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರಿಚಯ ರಾಹುಲ್ ಗಾಂಧಿ ಸಾಹೇಬರು ಮಾಡ್ತಾ ಇದ್ದಾರೆ. ನಾನು ಒಂದು ಕಡೆ ಮಳೆ ಬಂದು ಇನ್ನೇನು ಕಾರ್ಯಕ್ರಮ ನಡೆಯಲ್ವೇನೋ, ಜನ ಕಾದು ಕಾದು ಮನೆಗೆ ವಾಪಸ್ ಹೋಗ್ಬೇಕೇನೋ ಎನ್ನುವ ಸನ್ನಿವೇಶದಲ್ಲಿ ರಾಹುಲ್ ಗಾಂಧಿ ಒಂದು ಕಡೆ ಏರ್ಪೋರ್ಟಲ್ಲಿ ಉಳ್ಕೊಂಡಿರ್ತಾರೆ. ತದ ನಂತರದಲ್ಲಿ
ತದನಂತರದಲ್ಲಿ ಮಳೆ ಸ್ವಲ್ಪ ಮಟ್ಟಿಗೆ ಒಂದು ಬಿಡುವು ಕೊಡುತ್ತೆ. ಇದರ ಮಧ್ಯೆ ಕೆಲವು ನಾಯಕರು ಅಲ್ಲಿ ಮಳೆಯಿಂದ ತೊಯ್ದಿರ್ತಾರೆ. ಇದರ ನಡುವೆ ರಾಹುಲ್ ಗಾಂಧಿಯವರು ಕಲಬುರಗಿಗೆ ಆ ಜನತೆ ಉದ್ದೇಶಿಸಿ ಮಾತನಾಡಲಿಕ್ಕೆ ಬಂದಿದ್ದಾರೆ. ಬಂದು ಅವರೇನು ಮಾತನಾಡಬೇಕಾಗಿತ್ತು ಅದನ್ನು ಮಾತನಾಡಿದ್ದಾರೆ. ಇದನ್ನು ಹಿಂದಿಯಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿ ಭಾಷಾಂತರಿಸಿ ಅಜಯ್ ಸಿಂಗೆ ಅಲ್ಲಿ ಮಾತನಾಡಿದ್ದಾರೆ. ಆ ಮೂಲಕವಾಗಿ ಎಷ್ಟೆಲ್ಲ ಜನ ಸೇರಿದ್ರೋ ಅವರಿಗೆ ಕೆಲವು ಆಶ್ವಾಸನೆಗಳನ್ನು ರಾಹುಲ್ ಗಾಂಧಿಯವರು ಕೊಟ್ಟಿದ್ದಾರೆ.